ಮಾರ್ನಿಂಗ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಜಸ್ಟ್ ಇದ್ದೆ, ಒಂದೂವರೆಗೆ ಮಲ್ಕೊಂಡು 3 ಗಂಟೆಗೆ ಎದ್ದೆ, 1.5 ಗಂಟೆ ಅಷ್ಟೇ ನಿದ್ದೆ ಮಾಡಿದ್ದು. ಇವಾಗ 3:30 ಟೈಮು, ಅರ್ಧ ಗಂಟೆಯಿಂದ ಜುವೆಲ್ಸ್ ಎಲ್ಲ ಎತ್ತಿಟ್ಕೊಂತಾ ಇದೆ. ಇದನ್ನೆಲ್ಲ ವಾಶ್ ಮಾಡ್ಬೇಕಲ್ವಾ, ನೈಟು ನಂಗೆ ಮರ್ತೋಯ್ತು. ಈಗ ಅದೆಲ್ಲ ವಾಶ್ ಮಾಡಿ ಇಟ್ಟರೆ ನೀರು ಡ್ರೈ ಆಗತ್ತೆ ಅಂತ. ಸೊ ಇವಾಗ ನನಗೆ ತುಂಬಾ ಟೈಮ್ ಇಲ್ಲ, 6:30 to 7:25 ಒಳಗಡೆ ಪೂಜೆ ಮಾಡ್ಬೇಕಿರೋದ್ರಿಂದ ನೋಡೋಣ. ಆದ್ರೆ ಸಾಧ್ಯವಾದಷ್ಟು ನಾನು ಪ್ರಿಪ್ರೇಷನ್ ಮಾಡ್ಕೋಬೇಕು. ಗೊತ್ತಿಲ್ಲ ಏನಾಗತ್ತೆ, ಆ ಟೈಮಲ್ಲಿ ಆಗತ್ತೆ, ಆ ಟೈಮ್ ಮಿಸ್ ಆದ್ರೆ ನೆಕ್ಸ್ಟ್ ಮುಹೂರ್ತ ಏನಿದೆ ಅದರಲ್ಲೇ ಪೂಜೆ ಮಾಡೋಕ್ಕಾಗತ್ತೆ. ನಾನು ಇನ್ನೊಂದು ಹೇಳಲಿಲ್ಲ ನಿಮಗೆ, ನೆನ್ನೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಮನೆ ಒರೆಸ್ಕೋಬೇಕಂದ್ರೆ ಲೆಫ್ಟ್ ಲೆಗ್ ಸ್ವಲ್ಪ ಟ್ವಿಸ್ಟ್ ಆಗೋಯ್ತು, ಆ್ಯಂಕಲ್ಲು. ಸೊ ಎಷ್ಟು ಪೇಯ್ನ್ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಪೇಯ್ನ್ ಆಗಿದೆ. ನೆನ್ನೆ ಬೇರೆ ರೆಸ್ಟ್ಲೆಸ್ ಆಗಿ ಓಡಾಡ್ತಾನೆ ಇದ್ನ, ಪೇಯ್ನ್ ಜಾಸ್ತಿ ಆಗೋಗಿದೆ. ಆ ಪೇಯ್ನ್ ತಡಿಯೋಕ್ಕಾಗದಲ್ಲೇ ನಾನು ಹೋಗಿ ಮಲ್ಕೋಬಿಟ್ಟಿದ್ದು. ಈಗ ಮಲಗಿದೆ ಮೇಲೂ ಏನು ಕಮ್ಮಿ ಆಗಿಲ್ಲ, ಇದ್ದಷ್ಟೇ ಇದೆ. ಬಟ್ ಇದೆಲ್ಲ ಇವತ್ತು ಮ್ಯಾಟರ್ ಆಗಲ್ಲ. ಫಸ್ಟ್ ಹೋಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಮನೆ ಒರೆಸ್ಬಿಟ್ಟು ಕ್ವಿಕ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ಬಾಕಿ ಕಳಸ ಕೂರ್ಸ ಕೆಲಸಗಳನ್ನ ಮಾಡಬೇಕು. ಸೊ ಹೋಗ್ತೀನಿ, ಎಲ್ಲ ಮುಗಿದ್ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ, ಮನೆ ಕ್ಲೀನ್ ಮಾಡಿ ಪೂಜಾ ರೂಮ್ ಕ್ಲೀನ್ ಮಾಡಿ ಎಲ್ಲ. ಇವಾಗ ನಾನು ಹೋಗ್ತಾ ಇದ್ದೀನಿ ನೈವೇದ್ಯ ಮಾಡ್ಕೊಳ್ಳೋದಿಕ್ಕೆ. ಫಸ್ಟ್ ನೈವೇದ್ಯ ಮಾಡಿ ಇಟ್ಬಿಡ್ತೀನಿ, ಆಮೇಲೆ ಬಂದು ಕಳಸ ಕೂರ್ಸೋ ಕೆಲಸನ ಒಟ್ಟಿಗೆ ಮುಗಿಸ್ಬಿಡೋಣ ಅಂತ. ಅಲ್ಲ ಇಲ್ಲ ಅಂದ್ರೆ ಇಲ್ಲ ಅರ್ಧಂಬರ್ಧ, ಅಲ್ಲ ಅರ್ಧಂಬರ್ಧ ಆಗತ್ತೆ, ಬೇಡ ಅಂತ ಅನ್ಕೊಂಡು. ಟೈಮು ಇವಾಗ 5 ಗಂಟೆಗೆ, ಇನ್ನು 6 ನಿಮಿಷ ಇದೆ. ಸೊ 6 ನಿಮಿಷ ಸಾಕು ಗೋಧಿ ಪಾಯಸ ಮಾಡೋದು, ಅದೇನು ಬೇಗ ಕ್ವಿಕ್ ಆಗಿ ಆಗೋಗ್ಬಿಡತ್ತಲ್ಲ. ಸೊ 6 ನಿಮಿಷದಲ್ಲಿ ಅದು ಮಾಡಿ ಕರೆಕ್ಟ್ ಆಗಿ 5 ಗಂಟೆಗೆ ಕಳಸ ಕೂರ್ಸಕ್ಕೆ ಸ್ಟಾರ್ಟ್ ಮಾಡೋಣ, ನೋಡೋಣ. 6:30 ಆಗತ್ತಾ, ಆಗಲೇಬೇಕು 6:30 ಅಂತ ಅನ್ಕೊಂಡಿದ್ದೀನಿ. ದೈವೇಚ್ಛೆ ಏನಿದೆ ನೋಡೋಣ. ಕಳಸ ಪ್ರತಿಷ್ಠಾಪನೆಗೆ ರೆಡಿ ಮಾಡ್ಕೊತ ಇದ್ದೀನಿ, ಹಾಸನ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಇವಾಗ ಮಣೆ ಇಟ್ಟು, ಅದ್ರ ಮೇಲೆ ಬಾಳೆದೆಲೆ ಇಟ್ಟು, ಅದ್ರ ಮೇಲೆ ಕಳಸ ಕೂರಿಸೋದು ನಾನು. ಬನ್ನಿ ಬೇಗ ಬೇಗ ಕಳಸ ಕೂರಿಸೋಣ. ನಾವೇನೇ ಅನ್ಕೊಂಡ್ರು ಅದು ಆಗೋದಾಗದೇನೆ, ಅದರಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಯಾವತ್ತೂ ಆಗೋದಿಲ್ಲ. ನೆನ್ನೆ ರಾತ್ರಿ ಕರೆಂಟ್ ಹೋಗಿರೋದ್ರಿಂದ ಬಹಳ ಪಜೀತಿ ಆಗೋಯ್ತು. ಪಾಪ ಮಂಜುಗೆ ನೆನ್ನೆ ಮಾಡಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ರಾತ್ರಿ ಪೂರ್ತಿ ಕರೆಂಟೇ ಬರಲಿಲ್ಲ. ತಿರ್ಗಾ ಬೆಳಗಿನ ಜಾವ ಒಂದು 3-4 ಗಂಟೆಗೆ ಏನೋ ಬಂತು. ಅವಾಗ ಮಂಜು ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ಲು. ಮಂಜು ಎಷ್ಟು ಗಂಟೆಗೆ ಎದ್ದೆ ಬೆಳಗ್ಗೆ? 3 ಗಂಟೆ. ಕರೆಂಟ್ ಬಂದಿತ್ತ? ಕರೆಂಟ್ ಬಂದಿತ್ತ? ಗಂಟೆಗೆ ಎದ್ದು ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಷ್ಟು ಹೊತ್ತಾಯ್ತು. ಓಕೆ ಮಂಜು, ಇವಾಗ ಸದ್ಯಕ್ಕೆ ಈ ರೇಂಜ್ ಅಲ್ಲಿ ಎಲ್ಲ ರೆಡಿ ಮಾಡಿದಾಳೆ. ಸೊ ಇನ್ನು ಕಂಪ್ಲೀಟ್ ಆಗಿ ಆಗಿಲ್ಲ, ಇನ್ನೂ ಮಾಡ್ತಾ ಇದೀವಿ. ಇನ್ನ ಫೈನಲ್ ಟಚಸ್ ಕೊಡ್ತಾ ಇದೀವಿ. ಫೈನಲ್ ಟಚಸ್ ಕೊಟ್ಬಿಟ್ಟು ಮೇಲೆ ನಾವಿಬ್ರು ಹೋಗಿ ಡ್ರೆಸ್ಅಪ್ ಆಗಿ ಆಮೇಲೆ ಬಂದು ಪೂಜೆನ ಮಾಡಬೇಕು. ಸೊ ಇದು ನಮ್ಮ ಮನೆ ದೇವರು. ಇವತ್ತು ಮೈಲಾರ್ಲಿಂಗ ಬಹಳ ಸಿಂಪಲ್ ಆಗಿ ಡ್ರೆಸ್ಅಪ್ ಆಗಿದ್ದಾರೆ, ಯಾಕಂದ್ರೆ ಲಕ್ಷ್ಮಿ ಅವರು ಬಂದಿರೋದ್ರಿಂದ ಅವ್ರು ಫುಲ್ಲು ಗ್ರ್ಯಾಂಡ್ ಆಗಿ ಡ್ರೆಸ್ಅಪ್ ಆಗಿದ್ದಾರೆ. ಇವತ್ತಿನ ನಮ್ಮ ಮನೆಯಲ್ಲಿ ಈ ರೀತಿ ಇದೆ. ಚೈತ್ರ ಅವ್ರು ಕೇಳ್ತಾ ಇದ್ರು ಅಂದ್ರೆ, ಚೈತ್ರ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ತಿದ್ವು ನಾವು ಚೈತ್ರ ಅಂಜನ್ ಇಬ್ರು. ಸೊ ಚೈತ್ರ ಅವರೇ ಇದನ್ನ ಕಾಮಾಕ್ಷಿ ದೀಪ ಈ ತರ ದೇವ್ರ ಕಡೆಗೆ ಅಂದ್ರೆ ಕಳಸದ ಕಡೆಗೆ ತಿರುಗಿಸಿ ಇಡೋದು. ಇದು ನನಗೆ ಒಬ್ರು ದೇವಸ್ಥಾನದಲ್ಲಿ ಒಂದ್ಸರಿ ಅರ್ಚಕರು ಹೇಳಿದ್ರು, ಅವಾಗ್ಲಿಂದ ಕಾಮಾಕ್ಷಿ ದೀಪನ ದೇವ್ರಿಗೆ ಮುಖ ಮಾಡಿ ಇಡ್ತೀನಿ. ಸೊ ಆತರ ಇಡ್ಬೇಕಂತೆ ಕಾಮಾಕ್ಷಿ ದೀಪನ. ಈಗ ಫೈನಲ್ ಟಚ್ ಅಪ್ ಕೊಟ್ಬಿಟ್ಟು ಪೂಜೆ ಮಾಡಬೇಕು. ಹೋಗಿ ನಾವು ಡ್ರೆಸ್ಅಪ್ ಹಾಕಿ ಬಂದು ಪೂಜೆ ಮಾಡಬೇಕು. ಇನ್ನ 1.5 ಗಂಟೆ ಟೈಮ್ ಇದೆ ಮಾಡೋದಕ್ಕೆ. ಬಟ್ ಏನೇ ಆದ್ರೂ ನಾವು ಅನ್ಕೊಂಡಿದ್ದ ಟೈಮ್ಗಂತೂ ಆಗಲಿಲ್ಲ, ಬಟ್ ವೆರಿ ಸ್ಲೋ ಆಗಿ ಆಗ್ತಾ ಇದೆ. ಏನು ಮಾಡೋಕ್ಕಲ್ಲ, ಹಬ್ಬ ಇವತ್ತು ಫುಲ್ ಡೇ ಹಬ್ಬ ಇರೋದ್ರಿಂದ ಏನು ತೊಂದರೆ ಆಗಲ್ಲ ಅನ್ಕೊಂತೀನಿ. ಆಲ್ಮೋಸ್ಟ್ ಡನ್, ಎಲ್ಲ ಆಯಿತು. ಫೈನಲ್ ಟಚಸ್ ಏನು ಮಾಡಬೇಕು ಅಂತಿದ್ವು ಅದನ್ನು ಮಾಡಿಬಿಟ್ಟಿದ್ದೀವಿ. ಈಗ ದೇವ್ರನ್ನ ಆಲ್ಮೋಸ್ಟ್ ರೆಡಿ ಮಾಡಿ ಕುಣಿಸಿದ್ದೀವಿ. ಮಂಜುನು ರೆಡಿ ಆದ್ಲು, ನಾನು ರೆಡಿ ಆದೆ. ಸೊ ಮಂಜು ನೋಡಿ ಎಷ್ಟು ಸಿಂಪಲ್ ಆಗಿ ರೆಡಿ ಆದ್ಲಿ ಇವತ್ತು. ಅದನ್ನ ಅವರೇ ಹೇಳ್ತಾರೆ ಹೆಂಗ್ ಕಾಣಿಸ್ತಾ ಇದೀನಿ ಹೇಳಿ. ಹಿಂಗ ಅಪರೂಪಕ್ಕೆ ಸೀರೆ ಉಟ್ಕೊಂತೀನಲ್ಲ, ಫುಲ್ ಖುಷಿ ಆಗತ್ತೆ ನನಗೆ. ನಾವು ಹಿಂಗೆ ಒಂದು ಪಂಚೆ ಹಾಗೂ ಒಂದು ಏನೋ ಶರ್ಟ್ ಕೊಟ್ಟಿದ್ದಾರೆ, ಹಾಕೊಂಡಿದ್ದೀನಿ. ಯೂಶಲಿ ಇವೆಲ್ಲ ಹಾಕಿ ರೂಢಿ ಇಲ್ಲ ನನಗೆ. ಸೊ ಇವತ್ತು ಹಾಕೊಂಡಿದ್ದೀನಿ. 1.5 ಗಂಟೆ ಪೂಜೆ ಇದೆಯಂತೆ ಮಂಜು. 1.5 ಗಂಟೆ ಪೂಜೆ ಮಾಡ್ತಾಳೆ. ಯಾವುದೋ ಒಂದು ಸಹಸ್ರನಾಮನ? ಸಹಸ್ರನಾಮ ನಾನು ಒಬ್ಳೆ ಓದ್ಕೊಂತೀನಿ. ಆಮೇಲೆ ಫಸ್ಟ್ ಈಗ ಗಣೇಶನ ಅಭಿಷೇಕ ಗಣ, ಅದಾದ್ಮೇಲೆ ಲಕ್ಷ್ಮೀನಾರಾಯಣ ವಿಗ್ರಹಗೆ ಅಭಿಷೇಕ, ಅದಾದ್ಮೇಲೆ ಕುಂಕುಮಾರ್ಚನೆ, ಅದಾದ್ಮೇಲೆ ಮಹಾಮಂಗಳಾರತಿ, ಅದಾದ್ಮೇಲೆ ನಾನು ಕೂತ್ಕೊಂಡು ಸಹಸ್ರನಾಮ ಓದ್ಕೊಳ್ತೀನಿ. ಓಕೆ, ನಿಂದ ಕೆಲಸ ಮಹಾಮಂಗಳಾರತಿ ತನಕ.
ಓಕೆ, ಈಗ ಸ್ಟಾರ್ಟ್ ಮಾಡೋಣ. ತುಂಬ ಲೇಟ್ ಆಗೋಗಿದೆ. ಆಲ್ಮೋಸ್ಟ್ ಆಲ್ ಇದು ರೆಡಿ ಮಾಡೋದ್ರಲ್ಲೇ ಪಾಪ ಮಂಜು ಒಬ್ಬಳೇ ಮಾಡಿರೋದು. ನೈಟ್ ಎಲ್ಲ ಎದ್ದೆ ನಾನು, ಆರಾಮಾಗಿ ಮಲಗಿದ್ದೆ, 6-6:30 ಏನೋ ಎದ್ದೆ. ಈಗ ಕೂತ್ಕೊಂಡು ಲಾಸ್ಟಲ್ಲಿ ಒಂದು ಪೂಜೆ ಮಾಡಿ ದೇವರಿಗೆ ನಮ್ಮ ಕೈಲಾಗತ್ತೆ ಏನೋ ಅದನ್ನು ಸಮರ್ಪಿಸ್ತಿದ್ದೀವಿ ಅಷ್ಟು. ಆ್ಯಂಡ್ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಹೇಳಿ ತುಂಬ ಆಸೆಗಳಿಟ್ಕೊಂಡು ಹಿಂಗಿಂಗೇ ಮಾಡಬೇಕು ಅಂದ್ಕೊಂಡು ಮಾಡಿದ್ದೀನಿ. 80-90% ನಾನು ಅಂದ್ಕೊಂಡಿರೋಂಗೆ ಬಂದಿದೆ. ನಾನು 10% ಆ ಕಡೆ ಈ ಕಡೆ ಮಿಸ್ ಆಗಿದೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಟೈಮ್. ಹೆಂಗ್ ಕುಂತ್ಕೋಬಿಟ್ರು ಫುಲ್ ರೆಡಿ ಆಗಿ. ಎಲ್ಲೋಡಿ ಎಲ್ಲೋಡಿ, ಯಾರು ಬಂದವ್ರೆ? ಯಾರು ನೀವು? ಏನದು ಏನದು ಏನದು? ಪೀಕಾಕ್? ಸೊ ಪೂಜೆ ಎಲ್ಲ ತುಂಬನೇ ಚೆನ್ನಾಗಾಯ್ತು. ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ. ಅವಾಗಿಂದನೂ ಕುತ್ಕೊಂಡು ನೋಡ್ತಾನೆ ಇದ್ದೀನಿ. ಇವತ್ತು ನಾನು ಮೊದಲೇ ಹೇಳ್ದಂಗೆ ರಜಾ ಇಲ್ಲ ಆಫೀಸಿಗೆ, 2 ಗಂಟೆ ಲಾಗಿನ್ ಮಾಡಬೇಕು. ಇವತ್ತು ತಿಂಡಿ ಎಲ್ಲ ಏನೂ ಮಾಡಿಲ್ಲ. ಮಾಡೋದಕ್ಕೆ ಸ್ಯಾರಿ ಹಾಕ್ಕೊಂಡು ಕಿಚನಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಸಾಯಂಕಾಲ ಕುಂಕುಮ ಕೊಡೋಕ್ಕಾಗಲ್ಲಲ್ಲ, ಹಾಗಾಗಿ ಇವಾಗನೇ ಕುಂಕುಮಕ್ಕೆ ಕರೆದು ಬಿಟ್ಟಿದ್ದೀನಿ ಎಲ್ಲರೂ. ನಮ್ಮ ಓನರು ರಕ್ಷಿತಾ ಬಂದು ತಗೊಂಡೋದ್ರು. ಇವಾಗ ವಿರಾಜ್ ಅಜ್ಜಿನ ಮತ್ತು ಪೊನ್ನಪ್ಪ ಅಂಕಲ್ ಮನೆಯವ್ರನ್ನ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರಿಬ್ಬರು ಬಂದು ಕುಂಕುಮ ತಗೊಂಡೋದ್ರೆ ಡ್ರೆಸ್ ಚೇಂಜ್ ಮಾಡಿ ಏನಾದರೂ ಮಾಡಬೇಕು ತಿಂಡಿ, ಆದರೆ ಮಾಡ್ತೀನಿ, ಇಲ್ಲ ಅಂದ್ರೆ ತರಿಸ್ಬಿಡೋಣ, ನೋಡೋಣ ಹೆಂಗಾಗತ್ತೆ ಅಂತ. ಏನ್ ಮಾಡೋದು ಮನು, ತಿಂಡಿ ಮಾಡ್ಲಾ? ತರಿಸ್ಬಿಡದ? 12 ಗಂಟೆ ಎಲ್ಲಿ? ಹೋಟೆಲ್ಗೆ ಹೋಗಿ. ಚಿತ್ರಾನ್ನ ಮಾಡ್ಬಿಡ್ತೀನಿ ಬಿಡಿ, ಇಲ್ಲ ಅಂದ್ರೆ ಬರ್ರಂತ ಆಗತ್ತೆ. ಹಂಗೆ ಮಾಡ್ತೀನಿ, ಚಿತ್ರಾನ್ನ ನಿಂಬೆಣ್ಣು ತಂದಿದ್ದೀನಿ ನೆನ್ನೆ, ಪಟ್ ಅಂತ ಚಿತ್ರಾನ್ನ ಮಾಡ್ಬಿಡ್ತೀನಿ. ಅವ್ರು ಬಂದು ಕುಂಕುಮ ತಗೊಂಡು ಹೋದ್ಮೇಲೆ, ಯಾಕಂದ್ರೆ ನಾನು ಸಾರಿ ಹಾಕೊಂಡು ಹೋಗಿ ಅಲ್ಲೆಲ್ಲ ತೊಳೆಯೋದೆಲ್ಲ ಸ್ಟಾರ್ಟ್ ಮಾಡಿದ್ರೆ ಸಾರಿ ಮೇಲೆಲ್ಲ ನೀರು ಹರತ್ತೆ. ಹಂಗಾಗಿ ನನಗೆ ಭಯ, ನನಗಿನ್ನು ಸಾರಿ ಎಲ್ಲ ಮೇಂಟೈನ್ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಎಂಟ್ರಿ ಕೊಡ್ತಾ ಇಲ್ಲ ಕಿಚನ್ನಿಗೆ. ಹೇಗಿದೆ ಲಕ್ಷ್ಮಿ, ಚೆನ್ನಾಗಿದೆಯಾ? ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಚೆನ್ನಾಗಿ ಮಾಡಿದ್ದೀನ. ಬ್ಯಾಕ್ಗ್ರೌಂಡ್ ಡ್ರಾಪ್ಸ್ ಹೇಗಿದೆ ಹೇಳಿ. ತುಂಬ ಹುಡುಕಿ 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 ತರಿಸಿದ್ದೀನಿ. ಪಿಂಕ್ ಕಲರೇ ಬೇಕು ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡೈರೆಕ್ಟ್ ಆಗಿ. ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಅಲ್ವಾ ಮನು? ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಆ ಎಲೆ ಬಿಟ್ಟು. ಹೌದು, ನಾನು ಬರೀ ನನ್ನ ಹಬ್ಬ, ನನ್ನ ಪ್ರಿಪ್ರೇಷನ್, ನನ್ನ ಅಲಂಕಾರದ ಬಗ್ಗೆ ಮಾತಾಡಿದ್ದೆ ಆಯ್ತು. ನಿಮ್ನ ವಿಚಾರಿಸ್ಕಂತಾನೆ ಇಲ್ಲ ನಾನು, ಸಾರಿ ಫಾರ್ ದಟ್. ನಿಮ್ಮ ಹಬ್ಬ ಎಲ್ಲ ಹೇಗಾಯ್ತು? ನೀವ್ ಹೇಗೆ ಅಲಂಕಾರ ಮಾಡಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಹಾಗೆ ನಂದು ಹೇಗಿದೆ ಅನ್ನೋದನ್ನು ಹೇಳಿ. ಎಲ್ರಿಗೂ ಒನ್ಸ್ ಅಗೇನ್ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹಬ್ಬನ ಚೆನ್ನಾಗಿ ಎಂಜಾಯ್ ಮಾಡಿ, ಹೆವಿ ಕೆಲಸ ಇರತ್ತೆ, ರೆಸ್ಟ್ ಮಾಡಿ. ಓಹೋ, ಇಲ್ಲಿ ನೋಡ್ಬಾ ಇಲ್ಲಿ, ಅದೇನೋ ಇವಾಗ ಇನ್ನೊಂದ್ ಕಲ್ತವನ್ನೇ. ಅಕ್ಷಿ ಅಕ್ಷಿ, ಸಾಯಬ್ರು ಪಂಚೆ ನೋಡು, ಜುಟ್ಟು ಕನ್ನಡಕ ಅಕ್ಷಿ. ಬೆಳಗ್ಗೆನು ಹಂಗೆ ಅಂದ ಬಂದು ಗಂತ್ಕಡ್ಡಿ ಒಗ್ಗೆಗೆ ಅಕ್ಷಿ ಅಂತ ಬರುತ್ತೆ. ಶೀತ ಆಗ್ಬಿಟ್ಟಾಯ್ತಪ್ಪ. ಸೊ ಇವತ್ತು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ ಕುಂಕುಮ ತಗೊಳ್ಳೋದಕ್ಕೆ. ಯಾರಿರ್ಬೋದು ಹೇಳಿ? ನಮ್ಮ ಆಲ್ ಟೈಮ್ ಕ್ಲೋಸ್ ಫ್ರೆಂಡ್ ಪೊನ್ನಪ್ಪ ಅಂಕಲ್ ಬಂದು ಪ್ರಸಾದ ತಗೊಂಡು ಕುಂಕುಮ ಇಟ್ಕೊಂಡು ನೋಡ್ತಾ ಇದ್ದಾರೆ ಅಂಕಲ್ಗೆ. ಹೆಂಗಿದೆ ಅಂಕಲ್? ಚೆನ್ನಾಗಿದೆ. ಸೊ ಇಲ್ಲಿಗೆ ಎಲ್ಲರೂ ಕರೆದು ಅರ್ಶಿನ ಕುಂಕುಮ ಕೊಟ್ಟಿದ್ದು ಮುಗೀತು. ಇವಾಗ ಹೋಗಿ ಅಟೈಯರ್ ಚೇಂಜ್ ಮಾಡಿ ನೋಡೋಣ, ಆದರೆ ಕಿಚನಿಗೆ ಎಂಟ್ರಿ ಕೊಡ್ತೀನಿ. ಬಟ್ ತುಂಬ ಅಂದರೆ ತುಂಬ ಕಾಲು ನೋವಾಗೋಗಿದೆ, ಆಗತ್ತೋ ಏನೋ ಗೊತ್ತಿಲ್ಲ. ಇಲ್ಲ ಅಂದರೆ ಹೋಟೆಲ್ಗೆ ಹೋಗಿ ಏನಾದರೂ ಇಡ್ಲಿನೋ ಏನಾದರೂ ತಿನ್ಕೊಂಡು ಬಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಲ್ಕೊಳ್ಳೋಗೂ ಇಲ್ವಲ್ಲ, ಇವತ್ತು ನಿದ್ದೆ ಮಾಡೋ ಹಾಗಿಲ್ಲ. ಲಕ್ಷ್ಮಿ ಇಟ್ಟಿದ್ದ ದಿನ ನಾನು ನಿದ್ದೆ ಮಾಡಲ್ಲ. ಸೊ ನೈಟೇ ಏನಿದ್ರು ಮಲಗೋಕ್ಕಾಗೋದು. ಸೊ ಹಾಗಾಗಿ ಆಫೀಸ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನೋಡೋಣ. ಇವಾಗ ಕುಕ್ಕಿಂಗ್ ಅಂತ ಹೋದ್ರೆ ಪುನಃ ಕಾಲೆಲ್ಲ ಪೇನ್ ಬಂದ್ಬಿಡತ್ತೆ. ಸಾಲದಕ್ಕೆ ಒಬ್ಬಟ್ಟಿಗೆ ಬೇಳೆ ಬೇರೆ ನೆನೆಸ್ಬಿಟ್ಟಿದ್ದೀನಿ, ಬೇಯಿಸ್ಬೇಕು. ಇವಾಗ ಆಗಿಲ್ಲ ಅಂದ್ರೆ ನಾಳೆ ಬೆಳಗ್ಗೆನೆ ಮಾಡಿ ನೈವೇದ್ಯಕ್ಕೆ ಇಡ್ತೀನಿ. ಲಕ್ಷ್ಮಿ ತೆಗ್ಯೋ ಮೊದಲು ನೈವೇದ್ಯಕ್ಕೆ ಇಡ್ಬೇಕಲ್ಲ. ಸೊ ಒಬ್ಬಟ್ಟೆ ಇಟ್ಬಿಡ್ತೀನಿ, ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಮಾಡೋಣ ಅನ್ಕೊಂಡಿದ್ದೀನಿ. ಇವತ್ತಂತೂ ಆಗಲ್ಲ, ಡ್ಯಾಮ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀನಿ. ವಿರಾಜ್ ಬಂದಿದ್ದ, ಎಲ್ಲಾನು ಹರಡ್ಬಿಟ್ಟು ಹೋಗಿದ್ದ, ಅದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ ಮನು.
ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒನ್ ಅವರ್ ಟೈಮ್ ಇತ್ತ ಕೂತ್ಕೊಂಡು ಮನೆಗೆ ಬೆಳಗ್ಗೆಯಿಂದ ಮಾತಾಡಿರ್ಲಿಲ್ಲ, ಮನೆಯವ್ರ ಜೊತೆನೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಮಾತಾಡ್ತಾ ಇದ್ದೆ ಎಲ್ರ ಜೊತೆನು. ಟೈಮ್ ಆಯ್ತು, ಆಮೇಲೆ ಊಟ ಮಾಡ್ಕೊಂಡು ಆಫೀಸಿಗೆ ಕೂತ್ಕೊಬಿಟ್ಟೆ 2 ಗಂಟೆ. ಅದಾದ್ಮೇಲೆ ಫುಲ್ ಬಿಸಿ ಆಗೋದೆ ಆಫೀಸ್ ಅಲ್ಲಿ. ಒಬ್ಬಟ್ಟು ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ನ, ಯಾಕೋ ಮನ್ಸು ತಡಿಲಿಲ್ಲ ನನಗೆ. ಅದಕ್ಕೆ ಎನ್ಎಸ್ ಬೇಳೆ ನೆನೆಸಿದ್ನಲ್ಲ, ಹೋಗ್ಬಿಟ್ಟು ಬೇಗ ಕ್ವಿಕ್ ಆಗಾಯ್ತು, ಒಂದು 15-20 ಮಿನಿಟ್ಸ್ ಅಲ್ಲೆಲ್ಲ ಆಗೋಯ್ತು. 5 ಮಿನಿಟ್ಸ್ ಬೇಳೆ ಬೇಯಕ್ಕಾಯ್ತು, ಎಲ್ಲ ಮಿಕ್ಸ್ ಹೊಡೆದ್ಬಿಟ್ಟು. ಬಟ್ ಒಬ್ಬಟ್ ಮಾಡಿಲ್ಲ, ಊರ್ನೇ ಇಡ್ತಾ ಇದ್ದೀನಿ. ಹಯಗ್ರೀವ ತರ ಇಡೋಣ ಅನ್ಕೊಂಡೆ, ಆಮೇಲೆ ಬೇಡ ಅದನ್ನು ಬೇಡ, ಊರ್ನೇ ಮಾಡ್ಬಿಡೋಣ ಅನ್ಕೊಂಡು ಊರ್ನ ಮಾಡಿ ಇಡ್ತಾ ಇದ್ದೀನಿ. ಮನು ದೀಪ ಹಚ್ತಾವ್ರೆ, ನಾನು ಪ್ರಸಾದ ತಂದಿಟ್ಬಿಡ್ತೀನಿ ಅಷ್ಟೊತ್ತಿಗೆ. ಸೊ ಒಂದು 1/2 ಕೆಜಿ ಬೇಳೆ ಹಾಕಿದ್ದೆ ಅಷ್ಟೇ. ಆಕ್ಚುಲಿ 1/2 ಕೆಜಿನೂ ಜಾಸ್ತಿನೇ ನಮ್ಮಿಬ್ರಿಗೆ, ಅದರಲ್ಲೂ ಈ ಹಬ್ಬದಲ್ಲಿ ತುಂಬಾ ಸ್ವೀಟ್ಸ್ಗಳಿದೆ ಅಲ್ಲ. ಸೊ ಹಂಗಾಗಿ ಯಾವ ಸ್ವೀಟ್ ತಿನ್ನೋದು ಯಾವ ಸ್ವೀಟ್ ಬಿಡೋದು ಅನ್ನಂಗಾಗತ್ತೆ. ಇಬ್ರು ಅಷ್ಟೇನು ಸ್ವೀಟ್ಸ್ ತಿನ್ನಲ್ಲ, ಇರಲಿ ಅಂತ ಮಾಡಿದ್ದೀನಿ. ಸೊ ಇವಾಗ ಪೂಜೆ ಮಾಡಿಬಿಟ್ಟು ಒಬ್ಬಟ್ಟು ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸಾಂಬಾರ್ ಮಾಡೇ ಇರಲಿವಲ್ಲ, ಸೊ ಸಾಂಬಾರ್ ಒಂದು ಮಾಡ್ಕೊತೀನಿ. ರೈಸ್ ಮಾಡಿಟ್ಟಿದ್ದೆ ಮಧ್ಯಾಹ್ನನೇ, ಒಬ್ಬಟ್ಟು ನಾಳೆನೋ ನಾಡಿದ್ದೋ ಮಾಡ್ಕೊತೀನಿ. ಎನಿವೇಸ್ ಸಂಡೇ ಮಂಡೇ ನಾವು ವೆಜಿಟೇರಿಯನ್ನೇ ಅಲ್ಲ, ಸೊ ಏನಾದ್ರು ಹುಡ್ಕಂಗಾಗತ್ತೆ, ಅವತ್ತು ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಫ್ರಿಜ್ಜಿಗೆ ಎತ್ತಿಡ್ತೀನಿ. ಇವತ್ತು ಮಾಡೋಣ ಪೂಜೆ. ಇಲ್ಲಿಗೆ ನಮ್ಮ ಸಂಜೆ ಪೂಜೆ ಸಮಾಪ್ತಿ ಆಯಿತು, ಸಮಾಧಾನ ಆಯಿತು, ಎಲ್ಲ ನಾನು ಅನ್ಕೊಂಡಂಗೆ ಆಯ್ತಪ್ಪ. ಈ ವರ್ಷ ಅಂತೂ ಫುಲ್ ಹ್ಯಾಪಿ ಆಗಿದ್ದೀನಿ ನಾನು. ನಿಂಗೆ ಏನನ್ಸ್ತು ಮನು? ಚೆನ್ನಾಗಾಯ್ತು ಎಲ್ಲ, ಅನ್ಕೊಂಡಂಗೆ ಎಲ್ಲ ಆಯ್ತು. ಲೇಟ್ ಆಯ್ತು ಬಟ್ ಚೆನ್ನಾಗಾಯ್ತು. ಪೂಜೆ ಒಂದು ನಾನು ಅನ್ಕೊಂಡಿದ್ ಟೈಮ್ ಮಿಸ್ ಆಯ್ತು, ಅದರ್ವೈಸ್ ನಾನು ಅನ್ಕೊಂಡಂಗೆ ಎಲ್ಲಾ ಚೆನ್ನಾಗಾಯ್ತು. ವೆರಿ ಮಚ್ ಹ್ಯಾಪಿ, ಫುಲ್ ಖುಷಿಯಾಗಿದ್ದೀನಿ ನಾನು ಇವಾಗ. ಆಯ್ತು, ಇವಾಗ ಹೋಗಿ ಸಾಂಬಾರ್ ಮಾಡ್ಬಿಟ್ಟು ಬಂದು ಆಫೀಸಿಗೆ ಕುತ್ಕೊಂತೀನಿ. ಇಲ್ಲ ಯಾಕೆಂದ್ರೆ ನೋಡಿ, ಈ ವರ್ಕಿಂಗ್ ಅವ್ರದ್ದು ಇದೇನೆ, ಈ ಕಡೆ ಆಫೀಸು ಮ್ಯಾನೇಜ್ ಮಾಡ್ಬೇಕು, ಆ ಕಡೆ ಮನೆ ಕೆಲ್ಸನು ಮ್ಯಾನೇಜ್ ಮಾಡ್ಬೇಕು. ಈ ಹಬ್ಬ ಹರಿದಿನಗಳಲ್ಲಿ ನಾರ್ಮಲ್ ಡೇಸ್ ಅಲ್ಲಿ ಏನು ಅನ್ಸಲ್ಲ ಅಲ್ವಾ. ಸೊ ಈಗ ಬ್ರೇಕ್ ಅಲ್ಲಿ ಇದ್ದೀನಿ, ಹೋಗ್ಬಿಟ್ಟು ಸಾಂಬಾರ್ ಏನು ಒಂದ್ 10 ನಿಮಿಷ ಆಗತ್ತೆ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಆಫೀಸ್ ಕೆಲಸ ಅಂತೂ ಮುಗಿತಾನೆ ಇಲ್ಲ, ಮಾಡ್ತಾನೆ ಇದ್ದೀನಿ. ಬೆಳಗ್ಗೆ ಎಲ್ಲ ಸರಿಯಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ, ಟಿಲ್ ಸಂಜೆ ತನಕನೂ ಕೆಲಸ ಸರಿಯಾಗಿ ಮಾಡೋಕ್ಕಾಗಲಿಲ್ವಲ್ಲ. ಅದಕ್ಕೆ ಟೈಮ್ ಆಲ್ರೆಡಿ 11:35 ಆಗೋಗಿದೆ, ನಾನು ಇನ್ನೂ ಕಳಸ ಜರುಗಿಸಿಲ್ಲ. ಕಳಸ ಇವಾಗ ಏನಾದ್ರು ನಾನು ಜರುಗಿಸ್ಲಿಲ್ಲ ಅಂದರೆ ನಾಳೆ ಕಳಸ ತೆಗಿಯೋಕ್ಕಾಗಲ್ಲ, ಆಮೇಲೆ ಸಂಡೆ ತನಕ ಇಡಬೇಕಾಗತ್ತೆ. ಸೊ ಅದಕ್ಕೆ ಹೋಗ್ಬಿಟ್ಟು ಈಗ ಕಂಗ್ಲಾರ್ತಿ ಮಾಡ್ಬಿಟ್ಟು ಕಳಸನ ಅಗಲಿಸ್ಬಿಟ್ಟಿಟ್ರೆ ಬೆಳಗ್ಗೆ ಕ್ಲೀನ್ ಮಾಡ್ಕೋಬೋದು ಅಂತ. 12:00 ಬಿಫೋರ್ ಮಾಡ್ಬೇಕಂತೆ ನಮ್ಮ ಅಕ್ಕ ಅಂದ್ಲು, 12:00 ಆಫ್ಟರ್ ಮಾಡ್ಬೇಡ ಕಣೆ, ಬಿಫೋರೇ ಮಾಡು ಅಂತ. ಹೋಗ್ತೀನಿ ಕಂಗ್ಲಾರ್ತಿ ರೆಡಿ ಮಾಡ್ಕೊಂಡು ಬರ್ತೀನಿ. ನಮ್ಮ ಮನೆ ಲಕ್ಷ್ಮೀ ದೇವಿಗೆ ದೃಷ್ಟಿ ತೆಗೆದು ಕಳಸ ಅಲ್ಗಾಡಿಸಿ ಇಟ್ಟಿದ್ದೀನಿ. ನಾಳೆ ಕಳಿಸ್ಕೊಡೋ ಸಮಯ, ಕಳಿಸ್ಕೊಡಕ್ಕೆ ಸ್ವಲ್ಪ ಬೇಜಾರಾಗತ್ತೆ. ಬೆಳಗ್ಗೆಯಿಂದ ನೋಡ್ತಾ ಇದ್ದೆ, ಅಷ್ಟು ಸಂಭ್ರಮದಿಂದ ರೆಡಿ ಎಲ್ಲ ಮಾಡಿ ಕಳಿಸ್ಕೊಡಕ್ ಬೇಜಾರಾಗತ್ತೆ. ಹಂಗಂತ ಇಲ್ಲೇ ಇಟ್ಕೊಳಕ್ಕೂ ಆಗಲ್ಲ, ಭಾಗ್ಯ ತಗೊಂಡ್ ಬಾರಮ್ಮ ಅಂತ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ನಮ್ದು ಲಕ್ಷ್ಮೀ ಸೆಲೆಬ್ರೇಷನ್ ಇಷ್ಟ ಆಗಿದೆ ಅನ್ಕೊಂತೀನಿ. ಏನ್ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಏನಾದ್ರು ಸಜೆಷನ್ಸ್ ಇದೆಯಾ, ಏನಾದ್ರು ಮಿಸ್ಟೇಕ್ಸ್ಗಳು ಮಾಡಿದ್ದೀನಾ? ಗೊತ್ತಿಲ್ಲ, ನನಗೆ ತಿಳಿದ ಮಟ್ಟಿಗೆ ನಾನು ಪೂಜೆ ಮಾಡಿದ್ದೀನಿ. ನಿಮಗೆ ಅದೇನಾದ್ರು ಮಿಸ್ಟೇಕ್ಸ್ ಅನ್ಸಿದ್ರೆ ಹೇಳಿ, ಅದು ನನಗೆ ಸರಿ ಅನ್ಸಿದ್ರೆ ನೆಕ್ಸ್ಟ್ ಟೈಮಿಗೆ ಕರೆಕ್ಟ್ ಮಾಡ್ಕೊತೀನಿ. ಯಾಕಂದ್ರೆ ನಾನು ಈ ಒನ್ ಬೈ ಒನ್ ಇವಾಗ ಎಲ್ಲಾನು ಕಲಿತಾ ಇದ್ದೀನಿ ಇಂಡಿಪೆಂಡೆಂಟ್ ಆಗಿ ಮಾಡೋದನ್ನ. ಹಾಗಾಗಿ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬಹುದೇನೋ ಗೊತ್ತಿಲ್ಲ, ನೋಡೋಣ ಹೇಳಿ. ಹಾಗೆ ನಮ್ಮ ವಿಡಿಯೋಸ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಸ್ನು ನೋಡಿ, ಹಳೆ ವಿಡಿಯೋಸ್ಗಳನ್ನೂ ನೋಡಿ ಅಂತ ಕೇಳ್ಕೊಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಗುಡ್ ನೈಟ್, ಬಾಯ್. ಆ ಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂತೀನಿ. Cause I'm good on the money part. I be leaving in the cold season.